ರಾಜ್ಯ ಬಜೆಟ್ ಅನ್ನು ಗಮನಿಸಿದ್ದೀವಿ ರೈತರ ಆದಾಯ ಡಬಲ್ ಆಗೋದ್ರ ಬಗ್ಗೆ ಚರ್ಚೆಗಳಾಗಿದೆ ಕೇಂದ್ರ ಸರ್ಕಾರನೂ ಮಾತಾಡಿದೆ ಆ ಥರದ ಯಾವುದಾದ್ರೂ ಯೋಜನೆ ಇದೆಯಾ ಆ ಥರದ ಯೋಜನೆಯಿಂದ ರೈತರು ಹಣವನ್ನು ಡಬಲ್ ಮಾಡ್ಕೊಂಡಿದ್ರ ಬಗ್ಗೆ ನೀವೇನಾದರೂ ಹೇಳ್ಬೋದಾ ಅಂತ ಕೇಳಿದರೆ ಆದಾಯ ಡಬಲ್ ಬಗ್ಗೆ ಇನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಬೇರೆ ಬೇರೆ ಸ್ಕೀಮ್ಗಳಿದ್ದಾವೆ ಆದರೆ ರೈತರು ಮಾಡುವಂಥ ಹೂಡಿಕೆ ಡಬಲ್ ಆಗೋದಕ್ಕೊಂದು ಯೋಜನೆ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೆ ವಿ ಪಿ ನೀವು ಪೋಸ್ಟ್ ಆಫೀಸ್ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ ಅಂತ ಕೊಟ್ಟರೆ ಅದರಲ್ಲಿ ಬರುವ ಅನೇಕ ಯೋಜನೆಗಳಲ್ಲಿ ಕೆ ವಿ ಪಿ ಕೂಡ ಒಂದು ಕಿಸಾನ್ ವಿಕಾಸ್ ಪತ್ರ ಅನೇಕ ಡೆಸಿಗ್ನೇಟೆಡ್ ಬ್ಯಾಂಕ್ಗಳಲ್ಲೂ ಈ ಯೋಜನೆಯ ಲಾಭವನ್ನು ನೀವು ಪಡ್ಕೊಳ್ಬಹುದು ಹೆಸರೇ ಹೇಳೋ ಹಾಗೆ ಕಿಸಾನ್ ವಿಕಾಸ್ ಪತ್ರ ರೈತರ ಆದಾಯ ಹೆಚ್ಚಾಗಬೇಕು ಅಥವಾ ಬೆಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಜಾರಿಗೆ ತಂದಿದ್ದ ಯೋಜನೆ ಇದು ಕಿಸಾನ್ ವಿಕಾಸ್ ಪತ್ರ ಇದರಲ್ಲಿ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ನಂತೆ ನೀವು ಒಮ್ಮೆ ಮಾಡುವ ಹೂಡಿಕೆ ನೂರಿಪ್ಪತ್ತು ತಿಂಗಳಲ್ಲಿ ಡಬಲ್ ಆಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಏನೋ ಮೋಸ ಆಗ್ಬಿಡುತ್ತೆ ಇಂಟ್ರೆಸ್ಟ್ ರೇಟ್ ಇನ್ನೇನೋ ಮಾಡಿಬಿಡ್ತಾರೆ ನಮಗೆ ಬರೋದನ್ನ ತಪ್ಪಿಸ್ಬಿಡ್ತಾರೆ ಆ ಥರದ್ದು ಏನೂ ಅವಕಾಶ ಇಲ್ಲ ಮ್ಯಾಕ್ಸಿಮಮ್ ಈ ಇಂಟ್ರೆಸ್ಟ್ ರೇಟ್ನಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇರುತ್ತೆ ಕಾಲ ಕಾಲಕ್ಕೆ ಅದರ ಪರಿಷ್ಕರಣೆಯನ್ನು ಮಾಡ್ತಾ ಇರುತ್ತೆ ಸೊ ಕಿಸಾನ್ ವಿಕಾಸ್ ಪತ್ರ ಅಂತ ಹೆಸರಿಟ್ಟು ಸಿಕ್ಕಾಪಟ್ಟೆ ಕಮ್ಮಿ ಮಾಡಿಬಿಡ್ತಾರೆ ಅನ್ನುವಂಥ ಅಪಾಯ ಇಲ್ಲ ಸೊ ಹೀಗಾಗಿ ಕಿಸಾನ್ ವಿಕಾಸ್ ಪತ್ರದಲ್ಲಿ ಇಂಟ್ರೆಸ್ಟ್ ರೇಟು ಸೆವೆನ್ ಪಾಯಿಂಟ್ ಟು ನಿಮಗೆ ಪಿ ಪಿ ಎಫ್ ಅಂತ ನಾವು ನೋಡಿಕೊಂಡ್ರೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರೋದು ಇದು ಪ್ರತಿ ವರ್ಷ ಏನು ಕಾಂಪೌಂಡ್ ಆಗುತ್ತೆ ಇಯರ್ಲಿ ಕಾಂಪೌಂಡಿಂಗು ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಪಿ ಪಿ ಗಿಂತ ಜಾಸ್ತಿನೇ ಇಂಟ್ರೆಸ್ಟ್ ರೇಟ್ ಇದೆ ಸೊ ಹೀಗಾಗಿ ನೀವು ಈ ಅಕೌಂಟ್ನ ಬಗ್ಗೆ ಯೋಚನೆ ಮಾಡಬಹುದು ನಿಮ್ಮ ಹಣವನ್ನ ಸೇಫ್ ಆಗಿ ಡಬಲ್ ಮಾಡ್ಕೊಳ್ಬೇಕು ನೂರ ಇಪ್ಪತ್ತು ತಿಂಗಳು ಅಂದ್ರೆ ಹತ್ತು ವರ್ಷದಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಹಾಗಾದ್ರೆ ಯಾರ್ಯಾರು ಈ ಅಕೌಂಟ್ ಓಪನ್ ಮಾಡಬೇಕು ರೈತರು ಮಾತ್ರ ಇಲ್ಲ ಇದರ ಉದ್ದೇಶ ಇದ್ದಿದ್ದು ರೈತರ ಆದಾಯ ಅಂತ ಆದರೆ ಯಾವುದೇ ಒಬ್ಬ ವ್ಯಕ್ತಿ ಈ ಅಕೌಂಟ್ ಓಪನ್ ಮಾಡಬಹುದು ಸಿಂಗಲ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಗಳನ್ನು ಓಪನ್ ಮಾಡಬಹುದು ಸಿಂಗಲ್ ಅಕೌಂಟ್ ಅಂತಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಅಡಲ್ಟ್ ಇದನ್ನು ಓಪನ್ ಮಾಡಬಹುದು ಹತ್ತು ವರ್ಷ ಮೇಲ್ಪಟ್ಟು ಮೈನರ್ಸ್ ಏನಿರ್ತಾರೆ ಅವರೂ ಸಹ ಹತ್ತು ವರ್ಷ ಮೇಲ್ಪಟ್ಟು ವಯಸ್ಸಿರುವಂತಹವರು ಇಂಡಿವಿಜುವಲಿ ಓಪನ್ ಮಾಡೋದಕ್ಕೆ ಅವಕಾಶ ಇದೆ ಇನ್ನು ಮಿಕ್ಕಂತೆ ಗಾರ್ಡಿಯನ್ ಮೈನರ್ ಗಳ ಹೆಸರಲ್ಲಿ ಈ ಅಕೌಂಟ್ ಜಾಯಿಂಟ್ ಅಕೌಂಟ್ ರೀತಿಯಲ್ಲೂ ಓಪನ್ ಮಾಡೋದಕ್ಕೆ ಅವಕಾಶ ಇದೆ ಮ್ಯಾಕ್ಸಿಮಮ್ ಜಾಯಿಂಟ್ ಎಷ್ಟು ಜನ ಇರಬಹುದು ಅಂತಂದ್ರೆ ಮೂರು ಜನ ಮಿನಿಮಮ್ ಹೂಡಿಕೆ ಕಿಸಾನ್ ವಿಕಾಸ್ ಪತ್ರದಲ್ಲಿ ಸಾವಿರ ರೂಪಾಯಿಂದ ಆರಂಭ ಆಗುತ್ತೆ ಆಮೇಲೆ ಇನ್ ಮಲ್ಟಿಪಲ್ಸ್ ಆಫ್ ಹಂಡ್ರೆಡ್ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಹೀಗೆ ನೀವು ಹಾಕ್ಕೊಂಡು ಹೋಗಬಹುದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇಲ್ಲ ಎಷ್ಟು ಲಕ್ಷ ಬೇಕಾದರೂ ನೀವು ಈ ಅಕೌಂಟ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹಾಗಾದ್ರೆ ಎಷ್ಟು ಅಕೌಂಟ್ ಮಾಡಬಹುದು ಅನ್ನೋದಕ್ಕೆ ಏನಾದರೂ ಲಿಮಿಟ್ ಇದೆಯಾ ಇಲ್ಲ ನೀವು ಎನ್ ನಂಬರ್ ಆಫ್ ಅಕೌಂಟ್ ಓಪನ್ ಮಾಡೋದಕ್ಕೆ ಅವಕಾಶ ಇದೆ ನಾನಿವಾಗ ಬಲ್ಕ್ ಅಮೌಂಟ್ ಇದೆ ಹೂಡಿಕೆ ಮಾಡಿಬಿಡ್ತೀನಿ ಹತ್ತು ವರ್ಷ ವೆಯ್ಟ್ ಮಾಡಲೇಬೇಕಾ ಏನೋ ಸಮಸ್ಯೆ ಆಯಿತು ನಾನು ಅದನ್ನ ಪ್ರೀ ಮೆಚೂರ್ ಡ್ರಾಲ್ ಮಾಡ್ಕೊಳ್ಬಹುದಾ ಎಸ್ ಅದಕ್ಕೆ ಹಲವು ಅವಕಾಶಗಳಿದ್ದಾವೆ ಅದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಅನಿಸುವಂಥ ಒಂದು ಅವಕಾಶದ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ನೀವು ಪ್ರೀಮೆಚೂರ್ ವಿತ್ಡ್ರಾವಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹುಷಾರಿರ್ದಂಗೆ ಆಯಿತು ಅಥವಾ ಯಾರು ಹೂಡಿಕೆದಾರ ಇರ್ತಾರೆ ಅವ್ರಿಗೆ ಏನೋ ಸಮಸ್ಯೆ ಆಯಿತು ಅವರ ಕುಟುಂಬಸ್ಥರಿಗೆ ಅಥವಾ ನಾಮಿನಿ ಯಾರು ಇರ್ತಾರೆ ಅವರಿಗೆ ಹಣ ಬರುತ್ತೆ ಆದರೆ ಈ ಎರಡು ವರ್ಷ ಆರು ತಿಂಗಳ ನಂತರದಲ್ಲಿ ನೀವು ಬೇರೆ ಬೇರೆ ಕಾರಣಗಳಿಗೂ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂದರೆ ಮೂವತ್ತು ತಿಂಗಳ ಬಳಿಕ ನೀವು ಕೊಂಡುಕೊಂಡಿದ್ದೀರಿ ಡೆಪಾಸಿಟ್ ಮಾಡಿದ್ದೀರಿ ಅದಾಗಿ ಮೂವತ್ತು ತಿಂಗಳ ಬಳಿಕ ಪ್ರಿ ಮೆಚೂರ್ ವಿತ್ಡ್ರಾವಲನ್ನು ನೀವು ಮಾಡ್ಕೊಳ್ಬೋದು ಅದಕ್ಕೆ ಕೆಲಗಳು ನಿಯಮಗಳಿರ್ತವೆ ಪೆನಾಲ್ಟಿಯನ್ನು ಕಟ್ಟಿಸ್ಕೊಳ್ತಾರೆ ಬಟ್ ವಿತ್ಡ್ರಾವಲ್ಗೆ ಅವಕಾಶ ಇದೆ ನನ್ನ ಹಣ ಅಲ್ಲೇ ಲಾಕ್ ಆಗ್ಬಿಡುತ್ತಲ್ಲಪ್ಪ ಅನ್ನೋ ಭಯ ನಿಮಗೆ ಬೇಡ ಸೊ ಹೀಗೆ ಕೇಂದ್ರ ಸರ್ಕಾರದ ಗ್ಯಾರಂಟಿಯ ಪಡ್ಕೊಂಡು ನೀವು ಹತ್ತು ವರ್ಷದಲ್ಲಿ ನಿಮ್ಮ ಹಣವನ್ನು ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ನಂತೆ ಡಬಲ್ ಮಾಡಿಕೊಳ್ಳೋದಕ್ಕೆ ಕಿಸಾನ್ ವಿಕಾಸ್ ಪತ್ರ ಸಹಾಯಕ್ಕೆ ಬರುತ್ತೆ ಇಂಥ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋದಕ್ಕೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ